ಪ್ರೀತಿ ಪ್ರೇಮ ಬಿಟ್ಟು ರೌಡಿಸಂ ಬಜಾರಿಗೆ ಧುಮುಕಿದ್ರ ಸುನಿ. ಆವಾಡ್ಸೋನ್ ಆವಾಡಿಗ ಅಂತಾರೆ, ಆನೆ ಪಳಗ್ಸೋನ್ನ ಮಾವುಟಿಗ ಅಂತಾರೆ, ಜನನ್ ಮೋಡಿ ಮಾಡೋನ್ನ ಗಾರುಡಿಗ ಅಂತಾರೆ. ಆದ್ರೆ ಎದುರುಗಡೆ ನಿನ್ನ ಶತ್ರುವಿನ ಎದೆ ಸೀಳೋನ್ನ ಕನ್ನಡಿಗ ಅಂತಾರಲೇ. ಯುವ ಸಮುದಾಯದ ಬೋಳಿತನಗಳನ್ನ ಸರಾಗವಾದ ಧಾಟಿಯಲ್ಲಿ ದೃಶ್ಯವಾಗಿಸುತ್ತಲೇ ಗೆದ್ದವರು ಸಿಂಪಲ್ ಸುನಿ. ಸಿಂಪಲ್ ಆಗೊಂದು ಲವ್ ಸ್ಟೋರಿಯಿಂದ ಮೊದಲ್ಗೊಂಡು ಚಮಕ್ ವರೆಗೂ ಬಹುಪರಾಕ್ ಚಿತ್ರವನ್ನ ಹೊರತಾಗಿಸಿ ಅದೇ ಟ್ರ್ಯಾಕಿನಲ್ಲಿದ್ದ ಸುನಿ ಇದೀಗ ಬದಲಾದಂತಿದೆ. ಪಾರಿವಾಳ ರೇಸು, ರೌಡಿಸಮ್, ಪ್ರೀತಿಯ ಕತೆ ಹೊಂದಿರೋ ಬಜಾರ್ ಚಿತ್ರವನ್ನ ಮುಗಿಸಿಕೊಂಡು ಮಾಧ್ಯಮದವರನ್ನ ಮುಖಾಮುಖಿಯಾದ ಸುನಿ ಮಾತುಗಳಲ್ಲಿ ಅಂಥದ್ದೊಂದು ಲಕ್ಷಣ ಢಾಳಾಗಿಯೇ ಕಾಣಿಸಿದ್ದು ಸುಳ್ಳಲ್ಲ. ಹುಡುಗ ಧನ್ವೀರ್ ನಾಯಕನಾಗಿರೋ ಬಜಾರ್ ಚಿತ್ರದಲ್ಲಿ ನಾಗಕನ್ನಿಕೆ ಖ್ಯಾತಿಯ ಆದಿತಿ ಪ್ರಭುದೇವ್ ನಾಯಕಿಯಾಗಿದ್ದಾರೆ. ಅಂದುಕೊಂಡ ಸಮಯಕ್ಕೆ ಸರಿಯಾಗಿ ಚಿತ್ರೀಕರಣವನ್ನ ಮುಗಿಸಿಕೊಂಡಿರೋ ಸಿಂಪಲ್ ಸುನಿ ಬಜಾರ್ ಚಿತ್ರದ ಬಗೆಗಿನ ಕೌತುಕದ ವಿಚಾರಗಳನ್ನ ತೆರೆದಿಟ್ಟಿದ್ದಾರೆ. ಈ ಚಿತ್ರ ಕಲ್ಕಿ ಎಂಬ ಅನಾಥ ಹುಡುಗನೊಬ್ಬನ ಸುತ್ತ ಸುತ್ತು ಕತೆ ಹೊಂದಿದೆಯಂತೆ. ಬೆಂಗಳೂರಿನಲ್ಲಿ ವ್ಯಾಪಕವಾಗಿರೋ ಪಾರಿವಾಳ ರೇಸ್, ಅದಕ್ಕೆ ಹೊಸೆದುಕೊಂಡಂತಿರೋ ದ್ವೇಷ ಮತ್ತು ಅನಾಥನನ್ನ ಆವರಿಸಿಕೊಳ್ಳುವ ಪರಿಶುದ್ಧ ಪ್ರೀತಿ, ಇಷ್ಟು ಕಂಟೆಂಟುಗಳ ಸುತ್ತ ಈವರೆಗಿನ ಚಿತ್ರೀಕರಣಗಳಿಗಿಂತಲೂ ಭಿನ್ನವಾದ ಚಿತ್ರವೊಂದನ್ನ ಮಾಡಿರೋ ಖುಷಿ ಸುನಿ ಮಾತುಗಳಲ್ಲಿ ಸ್ಪಷ್ಟವಾಗಿಯೇ ಧ್ವನಿಸುತ್ತಿತ್ತು. ತನ್ನ ಹುಡುಗಿ ಪಾರಿಜಾತ ಅಲಿಯಾಸ್ ಪಾರಿ ಮತ್ತು ರೇಸಿನ ಪಾರಿವಾಳಗಳನ್ನೇ ಬದುಕಾಗಿಸಿಕೊಂಡಿರೋ ಅನಾಥ ಹುಡುಗ ಕಲ್ಕಿಯ ಕಥೆಯನ್ನಿಟ್ಕೊಂಡು ಹೊಸದೊಂದು ಗೆಲುವಿನ ಶಕೆ ಆರಂಭಿಸೋ ಹುಮ್ಮಸ್ಸು ಸುನಿಯದ್ದು. ಈ ಚಿತ್ರದಲ್ಲಿ ಪಾರಿವಾಳ ರೇಸ್ ಮತ್ತು ಪಾರಿವಾಳದ್ದು ಒಂದು ಪಾತ್ರವಾದ್ದರಿಂದ ಪಾರಿವಾಳಗಳ ಅಡ್ಡೆಯಂತಿರೋ ಪ್ರಕಾಶ್ ನಗರದಲ್ಲಿ ಸುನಿ 10 ದಿನ ಕಳೆದಿದ್ರಂತೆ. ನಂತರ ಪಾರಿವಾಳಗಳನ್ನ ಚಿತ್ರೀಕರಣಕ್ಕೆ ಬಳಸಿಕೊಳ್ಳಲು ಬೇಕಾದ ಪರವಾನಗಿಗಳನ್ನ ತೆಗೆದುಕೊಂಡು ಪ್ರಕಾಶ್ ನಗರದಲ್ಲಿಯೇ ಹೆಚ್ಚಿನ ಭಾಗಗಳ ಚಿತ್ರೀಕರಣ ನಡೆಸಲಾಗಿದೆಯಂತೆ. ಈ ಚಿತ್ರದಲ್ಲಿ ಈ ಹಿಂದೆ ಧೈರ್ಯ ಚಿತ್ರದಲ್ಲಿ ನಟಿಸಿದ್ದ ಅದಿತಿ ಪ್ರಭುದೇವ್ ಕೂಡ ಭಿನ್ನವಾದ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನವನಾಯಕ ಧನ್ವೀರ್ ಕೂಡ ಥೈಲ್ಯಾಂಡಿನಲ್ಲಿ ಶೂಟಿಂಗ್ ನಡೆಸಿರೋ ಹಾಡೊಂದರಲ್ಲಿ ಸಿಕ್ಸ್ ಪ್ಯಾಕಿನಲ್ಲಿ ಮಿಂಚಿದ್ದಾರಂತೆ.